ಅಧ್ಯಾಯ ಏಳು ವೈದಿಕ ಕರ್ಮದ ಅನುಷ್ಠಾನ ಕರ್ಮ ಶಾಸ್ತ್ರ ಪ್ರಮಾಣ ಕರ್ಮ ಧರ್ಮದ ಅನುಷ್ಠಾನವೇ ಕರ್ಮ ಶಾಸ್ತ್ರಗಳಲ್ಲಿ ಕರ್ಮ ಮತ್ತು ಧರ್ಮ ಎಂಬ ಪದವನ್ನು ಕರ್ತವ್ಯದ ಅರ್ಥದಲ್ಲಿ ಸಮಾನಾರ್ಥಕವಾಗಿ ಬಳಸಲಾಗಿದೆ ಕರ್ಮವನ್ನು ಸೈದ್ಧಾಂತಿಕ ಅರ್ಥದಲ್ಲಿ ಕರೆಯಲಾಗುತ್ತದೆ ಮತ್ತು ಪ್ರಾಯೋಗಿಕ ಅನುಷ್ಠಾನದ ಅರ್ಥದಲ್ಲಿ ಧರ್ಮವನ್ನು ಕರ್ಮ ಎಂದು ಕರೆಯಲಾಗುತ್ತದೆ ಕರ್ಮವು ಪ್ರತಿ ಮಾನವನ ವರ್ಣ ಮತ್ತು ಆಶ್ರಮಕ್ಕೆ ವಿಧಿಸಿರುವ ನಿರ್ದಿಷ್ಟವಾದ ಕರ್ತವ್ಯಗಳ ಮತ್ತು ಜವಾಬ್ದಾರಿಗಳ ನಿರ್ವಹಣೆ ಜವಾಬ್ದಾರಿಗಳ ನಿರ್ವಹಣೆಯಾಗಿದೆ ಕರ್ಮದ ವಿವರ ಕರ್ಮವು ಕ್ರಿಯೆ ಮತ್ತು ಅದರ ಫಲ ಎರಡನ್ನೂ ಒಳಗೊಂಡಿದೆ ವೇದೋಕ್ತ ಕರ್ಮವು ಇಹದಲ್ಲಿ ಸುಖವನ್ನೂ ಪರದಲ್ಲಿ ಪುಣ್ಯವನ್ನೂ ಕೊಡುತ್ತದೆ ಅಧರ್ಮವು ಅಂದರೆ ವೇದ ವಿರುದ್ಧವಾದ ಕರ್ಮವು ಇಹದಲ್ಲಿ ದುಃಖವನ್ನೂ ಪರದನ್ನೂ ಪರದಲ್ಲಿ ಪಾಪವನ್ನು ಕೊಡುತ್ತದೆ ವಿವಿಧ ಕರ್ಮಗಳು ಕರ್ಮದ ವಿಧಗಳು ವೇದೋಕ್ತ ಕರ್ಮಗಳು ಕಾಮ್ಯಕರ್ಮ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಪ್ರಾಯಶ್ಚಿತ್ತ ಕರ್ಮ ಕರ್ಮ ಇತರ ಕರ್ಮಗಳು ಉದಾಸೀನ ಕರ್ಮ ಮತ್ತು ನಿಷಿದ್ಧ ಮತ್ತು ನಿಷಿದ್ಧ ಕರ್ಮ ವೈದಿಕ ಕರ್ಮ ಏಕೆ ಕಾಮ್ಯಕರ್ಮವನ್ನು ಸಂಪತ್ತು ಸಂತತಿ ರಾಜ್ಯ ಮತ್ತು ಮುಂತಾದ ಲೌಕಿಕ ವಿಷಯಗಳ ಪ್ರಾಪ್ತಿಗಾಗಿ ಕಾಮ್ಯಕರ್ಮಗಳನ್ನು ಆಚರಿಸಲಾಗುತ್ತದೆ ಅಂತಃಕರಣದ ಮತ್ತು ಬುದ್ಧಿಯ ಶುದ್ಧೀಕರಣಕ್ಕಾಗಿ ನಿತ್ಯ ಕರ್ಮಗಳನ್ನು ಆಚರಿಸಲಾಗುತ್ತದೆ ದೇವತಾ ಕಾರ್ಯಗಳಿಂದ ದೇವತೆಗಳಿಂದ ನಿರ್ದಿಷ್ಟ ಲಾಭ ಪಡೆಯಲು ನೈಮಿತ್ತಿಕ ಕರ್ಮಗಳನ್ನು ಆಚರಿಸಲಾಗುತ್ತದೆ ಪಾಪದ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರಾಯಶ್ಚಿತ್ತ ಕರ್ಮಗಳನ್ನು ಆಚರಿಸಲಾಗುತ್ತದೆ ನಿರ್ದಿಷ್ಟ ಸಿದ್ಧಿಗಾಗಿ ಅಥವಾ ಆಧ್ಯಾತ್ಮಿಕ ಸಾಧನೆಗಾಗಿ ಉಪಾಸನಾ ಕರ್ಮಗಳನ್ನು ಆಚರಿಸಲಾಗುತ್ತದೆ ಕೆಲವು ವೈದಿಕ ಕರ್ಮಗಳು ಬಹುವಿಧ ಫಲದಾಯಕವಾಗಿದ್ದು ವಿವಿಧ ಕರ್ಮಗಳ ಭಾಗವಾಗಿದೆ